श्रीराम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण 5 मृत्यु निरसन। संपुट 13 देहपाहता क्षणभंगूर सर्वसुखासी मूल निजघर ऐसे नेणोनी मूर्ख नर विषयी भर अधिक धरिती। देहवा इरुवदु क्षण भंगुरवु सर्व सुखगळ मूल निज गृहवु इदन्नरियदे मूर्ख मनुष्यरु तावु विषयदल्लिये हेच्चिगे आसक्ति वहिसुवरु। नीर मेलिन गुरुळे क्षणभंगुरवागिरुत्तदेंबुदन्नु तिळिदिरुव बुद्धियु ई देहवु कूड विराट विश्वद व्याप्तियल्लि क्षणभंगुरवागुत्तदेंबुदन्नु मरियुत्तदे। आद्दरिंद विचार माडलागि ದೇಹವು ಕ್ಷಣಿಕ ಅಂದರೆ ನಾಶಿವಂತವಾಗಿರುತ್ತದೆಂಬುದು ತಿಳಿಯುತ್ತದೆ. ಇದೇ ದೇಹದ ಉಪಾಧಿಯಲ್ಲಿ ನನ್ನ ಮನೆ ಅಂದರೆ ಸ್ಥಾನವಿರುತ್ತದೆ, ಸ್ವರೂಪವಿರುತ್ತದೆ. ಇದನ್ನು ತಿಳಿದುಕೊಳ್ಳದೆ ಇರುವ ಅಜ್ಞರು ವಿಷಯದ ಅಂದರೆ ವಿಷಯ ಸುಖದ ಬೆನ್ನು ಹತ್ತುತ್ತಾರೆ. ಈ 5 ಜ್ಞಾನೇಂದ್ರಿಯಗಳಿಗೆ ಸಂತರು ಕಳ್ಳರು ಅನ್ನುತ್ತಾರೆ. ಇವರು ನಮ್ಮ ನಿಜಸ್ವರೂಪವನ್ನು ಕಸಿದುಕೊಳ್ಳುತ್ತಾರೆ. ಜೀವವು ವಿಷಯಗಳಲ್ಲಿ ರಮಿಸುತ್ತದೆ, ಆದ್ದರಿಂದ ಅದಕ್ಕೆ ಪ್ರಾಧಾನ್ಯತೆ ಕೊಡುತ್ತಾರೆ. ನರದೇಹ ಗೇಲಿಯಾವರಿ ಅಪಾರ ದುಃಖ ನಾನಾ ಪರಿ ಸುಟಕಾತೇಥೆ ಕೋಣಕರಿ ನೇಣತಿ ಅಂತರಿ ವಿಚಾರ. ನರದೇಹ ಹೋದ ಮೇಲೆ ಅನೇಕ ಪ್ರಕಾರದ ಅಪಾರ ದುಃಖ, ಆಮೇಲೆ ಯಾರು ಮಾಡಬಲ್ಲರು ಬಿಡುಗಡೆ ಆ ದುಃಖದಿಂದಲೇ. ತಿಳಿದಿರುವುದಿಲ್ಲ ಈ ವಿಚಾರ ಅಂತರಂಗದಲ್ಲಿ 84 ಲಕ್ಷ ಯೋನಿಗಳಿರುತ್ತವೆಂದು ಶಾಸ್ತ್ರ ಹೇಳುತ್ತವೆ. ಸ್ವ ಉದ್ಧಾರ ಸ್ವಹಿತದ ವಿಚಾರವನ್ನು ನರದೇಹದಲ್ಲಿಯೇ ಮಾಡಲು ಬರುತ್ತದೆ. ಏಕೆಂದರೆ ವಿಶ್ವ ನಿರ್ಮಾಣವಾಗಿ ಲಕ್ಷಾವಧಿ ವರ್ಷಗಳಾದರೂ ಎಲ್ಲ ಪಶುಪಕ್ಷಿ ಕೀಟಕಾದಿ ಎಲ್ಲಿರುವವು ಅಲ್ಲೇ ಇರುವವು. ಮನುಷ್ಯನು ಮಾತ್ರ ತನ್ನ ಬುದ್ಧಿಯ ಬಲದಿಂದ ಬಹಳಷ್ಟು ಪ್ರಗತಿ ಮಾಡಿಕೊಂಡಿರುತ್ತಾನೆ. ನರದೇಹವು ಪರಮಾರ್ಥಕ್ಕಾಗಿ ಅಂದಿರುತ್ತಾರೆ. ಇದರಲ್ಲಿಯೇ ವಿವೇಕ ವಿಚಾರ ಮಾಡಲು ಬರುತ್ತದೆ. ನರದೇಹ ಹೋದರೆ ನೀಚ ಯೋನಿಗಳಲ್ಲಿಯೂ ಹೋಗುವ ಶಕ್ಯತೆ ಇರುತ್ತದೆ. ಉದಾಹರಣೆಗೆ ಎತ್ತಿಗೆ ಎಷ್ಟೊಂದು ಭಾರ ಹೊತ್ತುಕೊಂಡು ಹೋಗಬೇಕಾಗುತ್ತದೆ. ಇದರಲ್ಲಿ ಅಪಾರ ದುಃಖವಿರುತ್ತದೆ. ಏಕೆಂದರೆ ವಾಣಿಯ ವರದಾನವಿರುವುದಿಲ್ಲ. ಅಂದ ಮೇಲೆ ಈ ಯೋನಿಯಿಂದ ಬಿಡುಗಡೆ ಯಾರು ಮಾಡಬಲ್ಲರು, ಹಾಗೂ ಹೇಗೆ? ಈ ಆತ್ಮಹಿತದ ವಿಚಾರವನ್ನು ಕೂಡ ಅಜ್ಞರು ತಿಳಿದಿರುವುದಿಲ್ಲ. ನೇಣೋ ಕಾಯಧರಿಲ ಭರವಸ ಘರಬೂಡ ಹೋತಸೆ ದಿವಸ ವಿಚಾರನ ಕರೀಚ ಕಾಹಿ ಐತ ಪಡತಸೆ ಫಾಸ ಚೌರ್ಯಾಂಶೀಚ. ಏನೆಂದು ಇಟ್ಟಿರುವ ಭರವಸೆ ತಿಳಿಯದು, ಹಗಲಿನಲ್ಲಿಯೇ ಈ ದೇಹ ಮನೆ ಮುಳುಗಿಸುವುದು. ವಿಚಾರ ಮಾಡುವುದಿಲ್ಲ ಏನಾದರೂ ಇಂಥದು. ಬೀಳುತ್ತಿರುವುದು 84 ಲಕ್ಷದ ಪಾಶವು. ನರದೇಹ ಪಡೆದು ಬಂದು ಯಾವನು ನರದೇಹದ ಸಾರ್ಥಕತೆ ಮಾಡಿಕೊಳ್ಳುವುದಿಲ್ಲವೋ ಅವನು ತಿಳಿದು ಮನೆ ಮುಳುಗಿಸುತ್ತಿರುವನು. ತಾತ್ಪರ್ಯವೇನೆಂದರೆ ಈ ದೇಹವನ್ನು ವ್ಯರ್ಥ ಮಾಡಿಕೊಳ್ಳುತ್ತಿರುವನು. ವಿಚಾರರಹಿತ ಕೃತಿಯಿಂದ ವಿಷಯಾಧೀನನಾಗಿ ಪುನರಪಿ ಮರಣಂ ಚಕ್ರದಲ್ಲಿ ಸಿಕ್ಕಿ ಬೀಳುತ್ತಾನೆ. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜಯ. ಸಂತ ಶ್ರೇಷ್ಠ ದಾಸ ರಾಜಾರಾಮ್ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮರ್ಥ. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ್. Mm-hmm.